शांति मुरलीय दिनांक हदिमूर नालाको एर स इपत् मीठे बच्चे गृहस्थ व्यवहार में रहते कमाल कर दिखानी है श्रेष्ठाचारी देवता बनने और बनाने की सेवा करनी है ಮಧುರ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಅದ್ಭುತ ಕಾರ್ಯ ಮಾಡಿ ತೋರಿಸಬೇಕು ಪವಾಡ ಮಾಡಿ ತೋರಿಸಬೇಕು ಶ್ರೇಷ್ಠಾಚಾರಿ ದೇವತ ಆಗುವುದಕ್ಕಾಗಿ ಮತ್ತು ಅನೇಕರನ್ನು ಶ್ರೇಷ್ಠಾಚಾರಿ ದೇವತ ಮಾಡುವುದಕ್ಕಾಗಿ ಸೇವೆ ಮಾಡಬೇಕು ಪ್ರಶ್ನೆ राजाई के वर्षे का अधिकार किन बच्चों को प्राप्त होता है राज्य अधिकार आस्ती मक्कलिगे प्राप्ति आता राज्य भाग्य युवा। राज्य भाग्यदा आस्तिया अधिकार मक्कलिगे प्राप्ति आता उत्तर जो बाप के समीप संबंध में आते हैं अपनी चलन और आमदनी का पूरा पूरा समाचार बाप को देते हैं ऐसे मातेले बच्चे ही राजा ही के का अधिकार प्राप्त करते हैं याव मक्लू तंदिया समीप संबंध दल बरतरे तम ಚಲನೆ ಬಲನೆ ಹಾಗೂ ಸಂಪಾದನೆ ಖರ್ಚಿನ ಪೂರ್ಣ ಸಮಾಚಾರ ತಂದೆಗೆ ಕೊಡ್ತಾರೆ ಅಂತಹ ಸ್ವಂತ ಮಕ್ಕಳಿಗೆ ರಾಜ ಆಗುವ ಅಧಿಕಾರ ಆಸ್ತಿಯಲ್ಲಿ ಪ್ರಾಪ್ತಿಯಾಗ್ತದೆ ಜೋ ಬಾಬ್ಗೆ ಆಗೇ ಹೀ ನಹಿ ಅಪ್ನಾ ಸಮಾಚಾರ ಸುನಾತೆಹಿ ನಹಿ ಉನೇ ರಾಜ ಈಗ ವರ್ಸ ಮಿಲ್ನಹಿ ಸತ್ತ ಯಾರು ತಂದೆಯ ಹತ್ತಿರನೇ ಬರೋದಿಲ್ಲ ಸನ್ಮುಖದಲ್ಲಿ ಬರೋದಿಲ್ಲ ತಮ್ಮ ಸಮಾಚಾರವನ್ನು ತಿಳಿಸೋದಿಲ್ಲ ಅವರಿಗೆ ರಾಜ್ಯ ಭಾಗ್ಯದ ಆಸ್ತಿ ಸಿಗೋದಿಲ್ಲ ರಾಜ ಆಗುವ ಆಸ್ತಿ ಸಿಗೋದಿಲ್ಲ ವಹೆ ಸೌತೆಲೆ ಬಚ್ಚೆ बाबा कहते बच्चे पूरा पूरा समाचार दो तो बाबा समझे यह क्या सर्विस कर रहे बाबा बच्चों को हर हालत में उच्च पद पाने का पुरुषार्थ कराते यार तम संपूर्ण समाचार तंदे दिला और मल ಆದ್ದರಿಂದ ಬಾಬಾ ಹೇಳ್ತಾರೆ ನಿಮ್ಮ ಸಂಪೂರ್ಣ ಸಮಾಚಾರವನ್ನು ತಂದೆಗೆ ತಿಳಿಸಿರಿ ಅದರಿಂದ ತಂದೆಗೆ ಗೊತ್ತಾಗ್ತದೆ ನೀವು ಎಷ್ಟು ಸೇವೆ ಮಾಡ್ತಾ ಇದ್ದೀರಿ ಅಂತ ಹೀಗೆ ಮಕ್ಕಳಾದಂತಹ ನೀವುಗಳು ಏನೇ ಪರಿಸ್ಥಿತಿ ಬಂದರು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹ ಉನ್ನತ ಪದವಿಗಾಗಿ ಪುರುಷಾರ್ಥ ಮಾಡಬೇಕು ಬಾಬಾ ನಿಮ್ಮಿಂದ ಅಂತಹ ಪುರುಷಾರ್ಥ ಮಾಡಿಸ್ತಾರೆ ಗೀತ್ ಕೋಣ ಆಯಾ ಮೇರೆ ದ್ವಾರೆ ಬೆಳಗ್ಗೆ ಬೆಳಗ್ಗೆ ನನ್ನ ಮನಸ್ಸಿನ ಬಾಗಿಲಿನಲ್ಲಿ ಯಾರು ಬರ್ತಾರೆ ಓಂ ಶಾಂತಿ ಬಚ್ಚೆ ಜಾಂತೇ ಪರಮಾತ್ಮ ಶಿವಸೆ हमारा क्या संबंध है परम पिता तो कहते पतित पावन अक्षर भी डालते दिल में है पतित पावन परमात्मा शिव से हमारा संबंध बाप का है बाप कहते मैं बच्चों के सामने प्रत्यक्ष होता बच्चों से ही रूह रूहान करते हैं मिलते हैं जुनते हैं परमात्मा शिव न जतेगे ನಮಗೇನು ಸಂಬಂಧ ಅನ್ನೋದು ನಮಗೆ ಮಾತ್ರ ತಿಳಿದಿದೆ ಆ ಪತಿತ ಪಾವನ ಪರಮಪಿತ ಪರಮಾತ್ಮ ಶಿವ ನಮಗೆ ತಂದೆ ಆಗಿದ್ದಾರೆ ಆ ತಂದೆ ನಮ್ಮ ಸನ್ಮುಖದಲ್ಲಿ ಪ್ರತ್ಯಕ್ಷ ಆಗಿ ನಮ್ಮ ಜೊತೆಗೆ ಮಾತಾಡ್ತಾರೆ ಮಿಲನ ಮಾಡ್ತಾರೆ ಜೋ ಬಾತ ಸಂಜಾಯಿ ಜಾತಿಹೇ ವ ಫಿರ್ ಅವರೊಂಕೋ ಸಮಝಾನಿ ಬಾಬಾ ಹೇಳ್ತಾರೆ यहा ज्ञान यहा विषय नानू तलिस को अद्हू जनो तुम जगत अंबा और जगत पिता को भी जानते हो शिव को जगत पिता नहीं कहेंगे क्योंकि जगत में प्रजा है इसलिए कहा जाता प्रजा पिता ब्रह्मा और जगत अंबा ಜಗತ್ತಂಬ ಅಂದರೆ ಮಾತೇಶ್ವರಿ ಸರಸ್ವತಿಯವರು ಜಗತ್ಪಿತ ಅಂದರೆ ಪ್ರಜಾಪಿತ ಬ್ರಹ್ಮಾಬಾಬ ನಿರಾಕಾರ ಶಿವನಿಗೆ ಜಗತ್ಪಿತ ಅಂತ ಹೇಳೋದಿಲ್ಲ ಜಗತ್ತು ಅಂದರೆ ಎಲ್ಲಿ ಸಾಕಾರ ಮನುಷ್ಯರು ಇರ್ತಾರೆ ಪ್ರಜೆಗಳು ಇರ್ತಾರೆ ಆ ಸಾಕಾರ ಜಗತ್ತಿಗೆ ಪಿತ ಬಾಬಾ ಆಗಿದ್ದಾರೆ इससे सिद्ध हुआ वह रचयिता है यह भी समझ चाहिए मनुष्य तो सब परमात्मा को याद करते हैं परंतु जानते नहीं अब परम पिता परमात्मा को जगत अम्बा को प्रजापिता ब्रह्मा को तुम जानते आकर उनकी संतान बने बाहणतरे ಸಾಕಾರ ಜಗತ್ತಿಗೆ ರಚಯಿತ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಬ್ರಹ್ಮ ಮತ್ತು ಸರಸ್ವತಿಗೆ ರಚೈತ ನಿರಾಕಾರ ಬಾಬಾ ಆಗಿದ್ದಾರೆ ಹೊರಗಿನ ಜನರಿಗೆ ಜಗತ್ತಂಬಾ ಮತ್ತು ಪ್ರಜಾಪಿತ ಬ್ರಹ್ಮನ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಮಾತ್ರ ಈಗ ಸಾಕಾರದಲ್ಲಿ ಬ್ರಹ್ಮ ಮತ್ತು ಜಗತ್ತಂಬೆಯ ಮಕ್ಕಳಾಗಿದ್ದೀವಿ लौकी माँ बाप तो सबको है उनको जगत अंबा पिता नहीं कहेंगे लौकिक दंदे तईलू जगत् जगत्पिता अंत अम्बा, जगत पिता, जगत जगत पिता, जगत जगत पिता होकर गए फिर तुम आकर उनके बच्चे बने हो इस समय फिर से हिस्ट्री जोग्रफी रिपीट हो रही है तुम जानते हो अब हम बाप से वर्षा ले रहे हैं बाप है स्थापन करने वाला जिसमें लक्ष्मी नारायण का राज्य था नी हम कलू सह जगत् जगत्पिता ब्रह्मन मकड़ी आगदी हिंदे नड़दीत ಅದೇ ಪಾತ್ರ ಮಾಡ್ತಿದ್ದೀರಿ ಜಗತ್ತಿನ ಇತಿಹಾಸ ಭೂಗೋಳ ಐದು ಸಾವಿರ ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗ್ತದೆ ಈಗ ಪರಮಾತ್ಮ ತಂದೆ ಬಂದಿದ್ದರೆ ಸ್ವರ್ಗದ ಸ್ಥಾಪನೆ ಮಾಡಲಿಕ್ಕಾಗಿ ಆ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇರ್ತದೆ ತುಮ್ಕೋಬಿ ಬಾದಶಾಹಿ ಮಿಲಿಥಿ ತುಮ್ ಫಿರ್ಸೆಲೆರಹೆ निमगु सह अंत वो राज्य सिखीत पुनः नहीं आ राज्य अधिकार पड़कोता किसी को भी पूछो कि तुम परमात्मा को जानते हो यह बात ऐसी है जो समझते हुए भी भूल जाते अपने आप को भूल माता पिता को भूल वर्षा गवा देते हैं यह है ही युद्धस्थल तुम इस समय माया पर जीत पाने के लिए युद्ध के मैदान पर खड़े जब अंत्य न आए तो लड़ाई चलती रहेगी। उस लड़ाई वाले भी जानते अगर हम चाहे तो सेकंड में सब को उड़ा दे अभी तो एक दो को हथियार देते रहते बाढ़ तरे ಹೊಸಬರಿಗೆ ಕೇಳಿ ನಿಮಗೆ ಪರಮಾತ್ಮನ ಪರಿಚಯ ಇದೆಯೇ ಅಂತ ಯಾಕೆ ಅಂದರೆ ಎಲ್ಲರೂ ಆ ತಂದೆಯನ್ನು ಮರ್ತಿದ್ದಾರೆ ತಮ್ಮನ್ನು ತಾವು ಸಹ ಮರ್ತಿದ್ದಾರೆ ಆ ಕಾರಣದಿಂದ ಇವತ್ತು ದುಃಖ ಅಶಾಂತಿಯಲ್ಲಿ ಇದ್ದಾರೆ ಆಸ್ತಿಯನ್ನು ಕಳ್ಕೊಂಡಿದ್ದಾರೆ ಈ ಜಗತ್ತು ಇವತ್ತು ಯುದ್ಧ ಸ್ಥಳ ಆಗಿದೆ ನೀವು ಮಾಯೆಯ ಜೊತೆಗೆ ಯುದ್ಧ ಮಾಡ್ತಿದ್ದೀರಿ ಹೊರಗಿನ ಜನ ಪರಸ್ಪರ ಯುದ್ಧ ಮಾಡ್ತಿದ್ದಾರೆ ಆ ಯುದ್ಧ ಮುಗಿಯೋದು ಯಾವಾಗ ಅಂದರೆ ನಿಮ್ಮ ಯುದ್ಧ ಮಾಯೆಯ ಜೊತೆಗೆ ಯಾವಾಗ ಸಮಾಪ್ತಿ ಆಗ್ತದೆ ಆಗ ಸ್ಥೂಲ ಯುದ್ಧವೂ ಸಹ ಸಮಾಪ್ತಿ ಆಗ್ತದೆ ಕರ್ಜಾ ದೇತೇರಹತೇ ಹೇ ಏಕದೋ ಕೋ ಹತಿಯಾರ್ ರಹತೆ ಮನಸ್ಸು ಮಾಡಿದರೆ ಆ ವಿಜ್ಞಾನಿಗಳು ಕ್ಷಣದಲ್ಲಿ ಜಗತ್ತನ್ನೇ ಸುಡಬಹುದು ಆದರೆ ಇನ್ನೂ ಸಣ್ಣ ಪ್ರಮಾಣದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಪರಸ್ಪರರಿಗೆ ಆಯುಧಗಳನ್ನು ಕೊಡ್ತಾ ಇದ್ದಾರೆ ಸಾಲ ಕೊಡ್ತಾ ಇದ್ದಾರೆ ಅಗರ್ ಕೋಯಿ ಮಾರ್ದೆ ತೋ ಕರ್ಜಾ ಖತಮ್ ಹೋಜೆಗ ಬಾಬಾ ಭೀ ಅಖಬಾರ್ ಹೇ ಬಚ್ಚೋಂಕೋ ಅಖಬಾರ್ ಪಡ್ಕರ್ ಉಸ್ಸೆ ಸರ್ವಿಸ್ ಕರ್ನಿ ಚಾಯಿ ಒಬ್ಬರಿಗೆ ಒಬ್ಬರು ಸಾಲ ಕೊಟ್ಟಿರ್ತಾರೆ ವಾಪಸ್ ಕೊಡ್ಲಿಕ್ಕೆ ಆಗದೆ ಹೋದಾಗ ಆ ದೇಶದವರನ್ನೇ ಖತಮ್ ಮಾಡ್ತಾರೆ ಹೀಗೆ ಬಾಬಾ ಸಮಾಚಾರ ಪತ್ರಿಕೆಗಳ ಮೂಲಕ ಈ ಜಗತ್ತಿನ ಸಮಾಚಾರ ತಿಳ್ಕೊಳ್ತಾ ಇರ್ತಾರೆ ಬ್ರಹ್ಮ ಬಾಬಾ ಹಾಗೆ ನೀವು ಮಕ್ಕಳು ಸಹ ಸಮಾಚಾರ ಪತ್ರಿಕೆಗಳನ್ನು ಯಾಕೆ ನೋಡಬೇಕು ಅಂದರೆ सेवे उद्देश्य दा नोड़ो बाबा से पूछना चाहिए बाबा आप तो मालिक हो फिर रेडियो क्यों सुनते हो अब बच्चे मालिक तो शिव बाबा है हमको कैसे पता पड़े कि वायुमंडल क्या है कहाँ तक लड़ाई के आसार है ब्रह्मा बाबा रेडियो मूलक समाचार केड़ती ಆಗ ಮಕ್ಕಳು ಬಾಬೋರಿಗೆ ಕೇಳೋರಂತೆ ಬಾಬಾ ನೀನು ವಿಶ್ವದ ಮಾಲೀಕ ಆಗಿದ್ದೀಯಾ ಮತ್ತು ಯಾಕೆ ಈ ರೇಡಿಯೋ ಕೇಳ್ತೀಯ ಆಗ ಬ್ರಹ್ಮ ಬಾಬಾ ಹೇಳ್ತಿದ್ರಂತೆ ವಿಶ್ವದ ಮಾಲೀಕ ಬಾಬಾ ಆಗಿದ್ದಾರೆ ನಾನಲ್ಲ ಈ ಜಗತ್ತಿನ ವಾತಾವರಣ ಏನಿದೆ ಏನು ನಡೀತಾ ಇದೆ ಅನ್ನೋದು ನನಗೆ ಹೇಗೆ ಗೊತ್ತಾಗಬೇಕು ಅದಕ್ಕಾಗಿ ನಾನು ಈ ರೇಡಿಯೋ ಮೂಲಕ ಸಮಾಚಾರಗಳನ್ನು ಕೇಳ್ತೀನಿ ಗಪೋಡೆ ತೋ ಬಹೋತ್ ಮಾರ್ತೆ ಜಗತ್ತಿನಲ್ಲಿ ಏನೇನು ನಡೆದಿದೆ ಯುದ್ಧಗಳು ಎಲ್ಲೆಲ್ಲಿ ನಡೆದಿವೆ ಯುದ್ಧದ ಪರಿಣಾಮ ಏನಾಗ್ತಿದೆ ಅನ್ನೋದು ನಾನು ರೇಡಿಯೋ ಮೂಲಕ ಸಮಾಚಾರ ಪತ್ರಿಕೆಗಳ ಮೂಲಕ ತಿಳ್ಕೊಳ್ತೀನಿ ಈ ಸಮಯದಲ್ಲಿ ಸುಳ್ಳು ಹೇಳೋರು ಬಹಳ ಜನ ಇದ್ದಾರೆ सदाचार कमेटियाँ बनाते उनको लिखना चाहिए यह दुनिया ही भ्रष्टाचारी है सदाचारी कोई कैसे हो सकता है भ्रष्टाचारी विकारी को कहा जाता है यह बातें तुम बच्चे ही जानते हो जगत्तिना परिस्थितियना परिस्थितियां सरीम शांतिया कमेटी सदाचारद ಕಮಿಟಿಗಳು ಅಥವಾ ಸಮಿತಿಗಳನ್ನು ಸ್ಥಾಪನೆ ಮಾಡ್ತಾರೆ ಆದರೆ ಈ ಪ್ರಪಂಚದಲ್ಲಿ ಒಬ್ಬರೂ ಸಹ ಸದಾಚಾರಿಗಳು ಆಗಿಲ್ಲ ಎಲ್ಲರೂ ಭ್ರಷ್ಟಾಚಾರಿ ಆಗಿದ್ದಾರೆ ಯಹ ಬಾತೆ ತುಮ್ ಬಚ್ಚೆ ಹಿ ಜಾನತೆ ಹೋ ನಂಬರ್ ವಾರ್ ತುಮ್ ಸಬ್ಸೆ ಪೂಚೋ ಪರಮಾತ್ಮಾ ಸೆ ಆಪ್ ಕಾ ಕ್ಯಾ ಸಂಬಂಧ ಜೈಸೆ ಕ್ರಿಶ್ಚನ್ ಹೇ ಕ್ರೈಸ್ಟನೇ ಫಲಾನೇ ಸಮಯ ಪರ್ ಜನಮ್ಲಿಯ ಅಚ್ಚಾ ಉನ್ಕೆ ಆಗೇ ಹಾಗೆ ಕಾಂತೆ ಬಾಬಾ ಹೇಳ್ತಾರೆ ಜನರಿಗೆ ಕೇಳಿರಿ ಪರಮಾತ್ಮನ ಜೊತೆಗೆ ನಿಮಗೇನು ಸಂಬಂಧ ಇದೆ ಹೇಗೆ ಕ್ರಿಶ್ಚನರಿಗೆ ಕ್ರಿಸ್ತನ ಜೊತೆಗೆ ಏನು ಸಂಬಂಧ ಇದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಮ ಧರ್ಮಸ್ಥಾಪಕರು ಇಂತಿಂಥ ಸಮಯದಲ್ಲಿ ಹುಟ್ಟಿದ್ರು ಅವರು ನಮಗೆ ತಂದೆಯ ಸಮಾನ ಅಂತಲೂ ಹೇಳ್ತಾರೆ ಕ್ರಿಸ್ತ ಬರುವ ಮೊದಲು ಈ ಪ್ರಪಂಚದಲ್ಲಿ ಯಾರಿದ್ರು ಲಕ್ಷ್ಮೀನಾರಾಯಣ್ ಕೋ ರಾಜ್ಯಕೀಯ ಕತ್ತನಾ ಸಮಯ ಇಸ ಸಮಯ ಆದಿ ಸನಾತನ್ ದೇವತಾ ಧರ್ಮವಾಲೆ ಧರ್ಮಭ್ರಷ್ಟ ಕರ್ಮಭ್ರಷ್ಟ ಹೋಗಯೇ ಶಾಸ್ತ್ರೋಮೇ ಲಾಖೋ ವರ್ಷ ಕಹದಿಯ ಅಬ್ ತುಮ್ ಸುಜಾಗ್ ಹೋಗಯೇಹೊ ಫಿರ್ ಅವರೊಂಗ್ ಕೋಬಿ ಸುಜಾಗ್ ಕರ್ನಾ ಅವರಿಗೆ ತಿಳಿಸಿರಿ ನಿಮ್ಮ ಧರ್ಮ ಬರುವ ಮೊದಲು ಈ ಪ್ರಪಂಚದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆದಿ ಸನಾತನ ದೇವತಾ ಧರ್ಮ ಇತ್ತು ಆ ಧರ್ಮ ಇವತ್ತು ಭ್ರಷ್ಟ ಆಗಿದೆ ಆ ದೇವತಾ ಧರ್ಮದವರು ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಆಗಿದ್ದಾರೆ ಹೀಗೆ ನಿಮಗೆ ಬಾಬಾ ಹೇಗೆ ಜಾಗೃತ ಮಾಡಿದ್ದಾರೆ ನೀವು ಜಾಗೃತ ಆಗಿದ್ದೀರಿ ಹಾಗೆ ಅನೇಕರನ್ನ ಜಾಗೃತ ಮಾಡಬೇಕು ತುಮ್ ಜಾನ್ತೇ ಹೋ ಶು ಬಾಬಾ ಹಮಾರಾ ಬಾಪ್ರಜಾಪಿತಾ ಬ್ರಹ್ಮ ಅವ್ರ ಜಗತ್ ಅಂಬಾ ಹಮಾರೆ ಮಮ್ಮ ಬಾಬಾ ಹೇ ಯಿ ಫಿರ್ ಲಕ್ಷ್ಮೀನಾರಾಯಣ್ ಬನೆಗೆ ಪಾಂಚ್ ಹಜಾರ್ ವರ್ಷ ಹು ಬಾಬಾ ಮಿಲಾಥ ಅಬ್ ಮಿಲ್ರಹಿ ಅಬ್ ಹಿಸ್ಟ್ರಿ ರಿಪೀಟ್ ಹೋ ರಹಿ ಬಾಬಾ ಹೇಳ್ತಾರೆ ಶಿವಬಾಬಾ ನಮಗೆ ತಂದೆ ಆಗಿದ್ದಾರೆ ಸಾಕಾರದಲ್ಲಿ ಬ್ರಹ್ಮ ಮತ್ತು ಮಮ್ಮ ನಮಗೆ ಅಲೌಕಿಕ ತಂದೆ ತಾಯಿ ಆಗಿದ್ದಾರೆ ಅವರೇ ಸತ್ಯಯುಗದಲ್ಲಿ ಶ್ರೀಲಕ್ಷ್ಮಿ ನಾರಾಯಣ ಆಗ್ತಾರೆ ಈಗ ಅವರು ಆ ರೂಪದಲ್ಲಿ ಇಲ್ಲ ಮತ್ತೆ ಮುಂದೆ ಆ ಥರನೇ ಆಗ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ಶಿವಬಾಬಾ ನಮಗೆ ಸಿಕ್ಕಿದ್ರು ಸತ್ಯಯುಗದ ಆಸ್ತಿ ಕೊಟ್ಟಿದ್ರು ಅದೇ ಘಟನೆ ಈಗ ಪುನಃ ರಿಪೀಟ್ ಆಗ್ತಾ ಇದೆ ಇತಿಹಾಸದ ಪುನರಾವರ್ತನೆ ಆಗ್ತಿದೆ ಅಭಿ ಸಭಿ ಕೋ ಬಾಪ್ ಕಾ ಸಂದೇಶ ದೇ ಕೈಸೆ ಕ್ಯಾ ಘರ್ ಘರ್ ಮೇ ಢಿಂಡೋರಾ ಪೀಟೆ ಅಚ್ಚಾ ಬೋರ್ಡ್ ಭಿ ತುಮ್ ಲಗಾಸಕ್ತೆ ಕ್ಯೋಂಕಿ ತುಮ್ಹೋ ಮಾಸ್ಟರ್ ಅವಿನಾಶಿ ಸರ್ಜನ್ ಮನೆ ಮನೆಗೂ ಸಂದೇಶ ಕೊಡಬೇಕೆಂದರೆ ಏನು ಮಾಡಬೇಕು ಮನೆ ಮನೆಗೂ ಹೋಗಿ ಓಣಿ ಓಣಿಗೂ ಹೋಗಿ ಡಂಗೂರ ಸಾರಬೇಕು ಅಥವಾ ಒಂದು ಒಳ್ಳೆ ಬೋರ್ಡನ್ನು ಹಾಕಬೇಕು ನೀವು ಮಾಸ್ಟರ್ ಅವಿನಾಶಿ ಸರ್ಜನ್ ಆಗಿದ್ದೀರಿ ಪರಮಾತ್ಮ ನಿರಾಕಾರ ಜಾನತೆ ಯೇಶಿವಾಬಾನೇ ಕಿಸ್ಕೆ ಶರೀರ ಮೇ ಜನ್ಮ ಲಿಯಸೆ ನಕ್ ಕೃಷ್ಣಕ್ಕೆ ಶರೀರ ಮೇ ಪ್ರವೇಶ ಜನ್ಮ ಲಿಯ ನಿಮಗೆ ಮಾತ್ರ ತಿಳಿದಿದೆ ನಿರಾಕಾರ ಪರಮಾತ್ಮ ಸಾಕಾರ ಬ್ರಹ್ಮಾರವರ ದೇಹದಲ್ಲಿ ಪರ್ಕಾಯ ಪ್ರವೇಶ ಮಾಡಿ ಬರ್ತಾರೆ ಕೃಷ್ಣನ ದೇಹದಲ್ಲಿ ಬರೋದಿಲ್ಲ ಈ ವಿಚಾರನು ನಿಮ್ಮಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಮಕ್ಕಳು ತಿಳ್ಕೊಂಡಿದ್ದಾರೆ ಬಾಬಾ ಫಿರ್ಸೆ ಕಲ್ಪಕೆ ಬಾದಾ ಕರ್ಮಿಲೆ ಸಮಜ್ತೆ ಹೋ ಪಕ್ಕಾ ಪಕ್ಕಾ ಬಿ ಫಿರ್ ಘರ್ ಜಾತೆ ಹಿ ನಶಾ ಉಡ್ ಜಾತ ಗೃಹಸ್ಥ ರಹತೆ ದಂಧೆ ಧೋರಿ ಮೇ ರಹತೆ ಕಹತಕ್ ನಶಾ ರಹತಾಯ ಎಹತೋ ಜರೂರ್ ಬಾಪಕೋ ಲಿಖನಾ ಚಾಯಿ ಬಾಬಾ ಹೇಳ್ತಾರೆ ಮುರಳಿ ಕೇಳುವಾಗ ಪಕ್ಕಾ ನಿಶ್ಚಯ ಆಗಿರ್ತದೆ ಮನೆಗೆ ಹೋದಾಗ ಆ ನಿಶ್ಚಯ ನಶೆ ಹಾರಿ ಹೋಗ್ತದೆ ಅದಕ್ಕೆ ನೋಡ್ಕೋಬೇಕು ಮನೆಯಲ್ಲಿ ವ್ಯವಹಾರದಲ್ಲಿ ಇದ್ದಾಗಲೂ ಸಹ ಆ ನಶೆ ನಿಮ್ಮಲ್ಲಿ ಎಷ್ಟು ಇರ್ತದೆ ಪಿ ಬಹ ಜರೂರ್ ಬಾಪ್ಕೋ ಲಿಖನಚಾಯ್ ನಿಮ್ಮ ನಿಮ್ಮ ಉದ್ಯೋಗ ಕಾರ್ಯಕರ್ತವ್ಯಗಳನ್ನು ಮಾಡುವಾಗಲೂ ಸಹ ತಂದೆಯ ಬಗ್ಗೆ ನಿಶ್ಚಯ ಮತ್ತು ಖುಷಿ ಎಷ್ಟು ಇರ್ತದೆ ಅಂತ ನೋಡ್ಕೊಳ್ಳಿ ನೋಡಿದ ನಂತರ ಆ ಸಮಾಚಾರವನ್ನು ತಂದೆಗೆ ಬರೀರಿ ತುಂಬಾಪ್ಕೋ ಪೂರಾ ಜಾನ್ತೇ ಹೋ तो बाप को पूरा समाचार भी देना चाहिए जबकि वह तुम्हारा दादा है उनको तुम्हारी चलन और आमदनी का पूरा पूरा मालूम होना चाहिए तब तो मत देंगे निम्न वर्तने चलने निम् उद्योग कैलसा लाभ नष्ट प्रतियो सी शुभ वर्गू तलिस बेको ब्रह्मारवर मूलक आगमात्र शिव बाबा निमगे योग्यवादंता मत को सलहे को तुम कहेंगे शिव बाबा अंतर्यामी है परंतु यह ब्रह्मा कैसे जाने कोई तो बाबा के आ आगे आते ही नहीं इसलिए समझाया जाता यह सौतेले बच्चे हैं राजा ये का वर्षा नहीं पा सके ಶಿವಬಾಬಾ ಅಂತರ್ಯಾಮಿ ಆಗಿದ್ದರೆ ಅವನಿಗೆ ಎಲ್ಲನೂ ತಿಳಿತದೆ ಅಂಥೇಳಿ ಸುಮ್ಮನೆ ಕೂತ್ಕೋಬಾರ್ದು ಸಾಕಾರದಲ್ಲಿ ಇರುವಂತಹ ಬ್ರಹ್ಮಾ ತಂದೆಯ ಹತ್ತಿರ ಹೋಗಿ ನಮ್ಮ ಎಲ್ಲ ಸಮಾಚಾರಗಳನ್ನು ತಿಳಿಸಬೇಕು ಪರಮಾತ್ಮ ಸಾಕಾರದಲ್ಲಿ ಬಂದಿದ್ದಾನಂದರೆ ಸಾಕಾರದ ಮೂಲಕ ನಮ್ಮ ಪುರುಷಾರ್ಥದ ಸಮಾಚಾರ ಅವರಿಗೆ ಕೊಡಬೇಕು ಯಾವ ಮಕ್ಕಳು ತಂದೆಯ ಹತ್ತಿರನೇ ಬರೋದಿಲ್ಲ ತಮ್ಮ ಪುರುಷಾರ್ಥದ ಸಮಾಚಾರನೇ ಕೊಡೋದಿಲ್ಲ ಅವರೆಲ್ಲರೂ ಮಲಮಕ್ಕಳು ಅವರಿಗೆ ರಾಜ ಆಗುವ ಆಸ್ತಿ ಸಿಗೋದಿಲ್ಲ ಅಗರ್ ಶ್ರೀಮತ್ ಪರ್ ತೋ ಪೂರಾ ಸಮಾಚಾರ ದೇನಾ ಹೇ ಬಚ್ಚೆ ಭೀ ಬಾಪ ಕ ಸಬ್ ಕುಚ್ಛ ಜಾನೆ ಬಾಪಕೋ ಭೀ ಸಮಾಚಾರ ದೇನಾ ಚಾ ಯಹೇ ಹೇ ಹಮಾರ ರುಹಾನಿ ಗೃಹಸ್ಥ ವ್ಯವಹಾರಕ ಸಂಬಂಧ ಹಾಗೆ ನೋಡಿದರೆ ಶುಭಾಬೋರ್ಗೆ ನಿಮ್ಮ ಪುರುಷಾರ್ಥ ಸ್ಥಿತಿ ಗತಿಯ ಬಗ್ಗೆ ಗೊತ್ತಿರುತ್ತದೆ ಆದರೆ ಈ ಬ್ರಹ್ಮ ಬಾಬೋರ್ಗೂ ಸಹ ನೀವು ಏನು ಹೇಗಿದ್ದೀರಿ ಏನು ಅನ್ನೋದು ಗೊತ್ತಾಗಬೇಕು ಆದ್ದರಿಂದ ಬಾಪ್ ದಾದಾರವರಿಗೆ ನಿಮ್ಮ ಸಮಾಚಾರವನ್ನು ತಿಳಿಸಬೇಕು इध इ आत्मिक अलौकिक संबंध आगे यह रूहानी ईश्वरीय परिवार सुप्रीम रूह से सभी आत्माओं का संबंध है ना सबसे प्रश्न पूछो कि तुम इन लक्ष्मी नारायण को जानते हो परमात्मा को जानते हो देवताओं को जानते हो तुम लिख सकते हो ಕೀನ್ಸಾ ಬಾತೊಂಕೋ ಜಾನನೆ ಸೇ ತುಮ್ ಶ್ರೇಷ್ಠಾಚಾರಿ ಬನ್ಸತ್ತೆ ನಹಿ ತೋ ಕದಾಚಿತ್ ನಹಿ ಬನ್ಸಕ್ತೆ ಇದು ಆತ್ಮಿಕ ಈಶ್ವರಿಯ ಪರಿವಾರ ಆಗಿದೆ ನಾವೆಲ್ಲ ಆತ್ಮರಿಗೆ ಪರಸ್ಪರ ಸಂಬಂಧ ಇದೆ ಇದನ್ನೇ ನೀವು ಜನರಿಗೆ ಪ್ರಶ್ನೆಯ ಮೂಲಕ ಕೇಳಿರಿ ಜೊತೆಗೆ ಪರಮಾತ್ಮನ ಪರಿಚಯ ಇದೆಯೇ ಅಂತ ಕೇಳಿರಿ ಲಕ್ಷ್ಮೀನಾರಾಯಣರ ರಾಜ್ಯ ನಿಮಗೆ ಗೊತ್ತಿದೆಯೇ ಅಂತ ಕೇಳಿರಿ ಈ ಥರ ಪ್ರಶ್ನೆಗಳನ್ನು ಹಾಕೋದರ ಮೂಲಕ ಅವರಿಗೆ ಜ್ಞಾನ ತಿಳಿಸ್ರಿ ಈ ಎಲ್ಲ ಪ್ರಶ್ನೆಗಳ ಅರ್ಥ ಉತ್ತರ ಯಾರು ಸರಿಯಾಗಿ ತಿಳ್ಕೋತಾರೆ ಅವರು ಶ್ರೇಷ್ಠಾಚಾರಿ ಆಗ್ತಾರೆ ಐ ಸಿ ಐ ಸಿ ಸರ್ವಿಸ್ ಕರ್ನೆಸೆ ತುಮ್ ಉಂಚ ಪದ ಪಾಸಕ್ತಿ ಮತ್ತು ಅನೇಕರನ್ನು ಶ್ರೇಷ್ಠಾಚಾರಿ ಮಾಡುವಂತಹ ಸೇವೆ ಯಾವ ಮಕ್ಕಳು ಮಾಡ್ತಾರೆಯೋ ಅವರು ಉನ್ನತ ಪದವಿಯನ್ನು ಪಡ್ಕೋತಾರೆ ಭ್ರಷ್ಟಾಚಾರಿ ಕೋ ಶ್ರೇಷ್ಠಾಚಾರಿ ಬನಾನ ಯಹ ತುಮಾರ ದಂದ ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವುದೇ ನಿಮ್ಮ ಉದ್ಯೋಗ ಆಗಿದೆ ತೋ ಕ್ಯೋ ನಹಿ ಬೋರ್ಡ್ ಲಗಾತೆ ಹೋ ಸ್ತ್ರೀ ಪುರುಷ ದೋನೋ ಇಸ್ ಸರ್ವಿಸ್ ಪರ್ ಬಾಬಾ ಡೈರೆಕ್ಷನ್ ದೇತೆ ಪರಂತು ಬಚ್ಚೆ ಫಿರ್ ಭೂಲ್ ಜಾತೆ ಹಾಗಾದರೆ ಅಭಿಮಾನದಿಂದ ನೀವು ನಿಮ್ಮ ಮನೆಯ ಹೊರಗೆ ಬೋರ್ಡನ್ನು ಬರೆದು ಹಾಕ್ರಿ ಇಲ್ಲಿ ಸತಿಪತಿ ಇಬ್ಬರು ನಾವು ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವಂತಹ ಸೇವೆಯಲ್ಲಿ ಉಪಸ್ಥಿತರಾಗಿದ್ದೇವೆ ಅಂತ ಬ್ರಹ್ಮ ಕುಮಾರ್ ಇಂಥವರು ಬ್ರಹ್ಮಕುಮಾರಿ ಇಂಥವರು ಅಂತ ನಿಮ್ಮ ಹೆಸರನ್ನು ಬರೆದುಹಾಕ್ರಿ ಈ ಥರ ಬಾಬಾ ಅನೇಕ ರೀತಿಯಿಂದ ಮಕ್ಕಳಿಗೆ ಸಲಹೆ ಕೊಡ್ತಾರೆ ಆದರೆ ಮಕ್ಕಳು ಅದನ್ನು ಮರೀತಾರೆ ಅಪ್ನೇಹಿ ದಂಧೆ ಜಾತೆ ತಮ್ಮ ತಮ್ಮ ಉದ್ಯೋಗದಲ್ಲಿ ತೊಡಗಿಬಿಡ್ತಾರೆ ಸರ್ವೀಸ್ ಜೋ ಕರ್ನೀಹೇ ವ ಕರ್ತೇನೆ ನಾ ಪೂರಾ ದೇತೆ ನಾ ಬೋರ್ಡ್ ಲಗಾತೆ ಎಷ್ಟು ಸೇವೆ ಮಾಡಬೇಕು ಅಷ್ಟು ಸೇವೆ ಮಕ್ಕಳು ಮಾಡ್ತಿಲ್ಲ ತಮ್ಮ ಪೂರ್ಣ ಸಮಾಚಾರವನ್ನು ಸಹ ತಂದೆಗೆ ತಿಳಿಸೋದಿಲ್ಲ ಬೋರ್ಡನ್ನೂ ಹಾಕೋದಿಲ್ಲ ಬೋರ್ಡ್ ನಹಿ ಸರ್ವಿಸ್ ಸರ್ವಿಸ್ನಿ ಕೀ ತೋ ಸಮೇ ದೇಹ ಅಭಿಮಾನ ಬಹುತೆ ಒಂದು ವೇಳೆ ನೀವು ಬೋರ್ಡ್ ಹಾಕಿಲ್ಲ ಸೇವೆ ಮಾಡಿಲ್ಲ ಅಂದರೆ ಬಾಬಾ ತಿಳ್ಕೋತಾರೆ ಮಕ್ಕಳಲ್ಲಿ ದೇಹದ ಅಭಿಮಾನ ಜಾಸ್ತಿ ಇದೆ ಅಂತ ಮುರುಳೀತೋ ಸಬ್ ಸುಂತೇ ಹೇ ಬಾಬಾ ಕ್ಯಾ ಕಹತೆ ಅನೇಕ ಮತ್ ಮಿಲ್ತಿ ಹೇ लेकिन एक मत पर चलना है जगत ननेक मतलब आब्ब तंद्रीमत नड़ीबे प्रदर्शनी के लिए बाबा कहते बच्चे गर्मी है तो पहाड़ी पर जाकर प्रबंधक अब देखे कहाँ से समाचार आता है कि बाबा हम यह प्रबंध ಕರ್ಸಕ್ತೆ ಜಾನಕಾರಿ ಹೇ ತೋ ಜಾಕರ್ ಹಾಲ್ವಾ ಧರ್ಮಶಾಲಾ ಲೇಖರ್ ಪ್ರಬಂಧ ರಚನಾ ಹೇ ತೋ ಬಹುತೋಕೋ ಸಂದೇಶ್ ಮಿಲಿ ಬಾಬಾ ಹೇಳ್ತಾರೆ ಬೇಸಿಗೆಯಲ್ಲಿ ನೀವು ಬೆಟ್ಟದ ಮೇಲೆ ಹೋಗಿ ಪ್ರದರ್ಶನ ಮಾಡಿರಿ ಎಲ್ಲೆಲ್ಲಿ ಹಿಲ್ ಸ್ಟೇಷನ್ಸ್ ಇರ್ತವೆ ಅಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಹಾಲನ್ನು ಒಂದು ಧರ್ಮಶಾಲೆಯನ್ನು ಹಿಡಿದು ಅಲ್ಲಿ ಪ್ರದರ್ಶನದ ವ್ಯವಸ್ಥೆ ಮಾಡಿ ಬೇಸಿಗೆಯಲ್ಲಿ ಅನೇಕರು ಪ್ರವಾಸಕ್ಕಾಗಿ ಅಲ್ಲಿ ಬಂದಿರ್ತಾರೆ ಅವರಿಗೆ ಜ್ಞಾನ ತಿಳಿಸಿರಿ ಯಹ ಬೋರ್ಡ್ ಲಗಾಹಾ ಹೇ ಜ್ಞಾನ ಸಾಗರ್ ಪತಿ ತ ನಿರಾಕಾರ ಪರಮಾತ್ಮ ಸೇ ತುಮಾರ ಕ್ಯಾ ಸಂಬಂಧ ಜಗತ್ ಅಂಬಾ ಅವ್ರ ಜಗತ್ ಪಿತಾಸೆ ತುಮಹಾರ ಕ್ಯಾ ಸಂಬಂಧ ವಹ ಕ್ಯಾ ದೇಂಗೆ ಹೊರಗೆ ಬೋರ್ಡ್ ಬರೆದಾಕ್ರಿ ಜ್ಞಾನಸಾಗರ ಪತಿತ ಪಾವನ ನಿರಾಕಾರ ಪರಮಾತ್ಮನ ಜೊತೆಗೆ ನಿಮಗೇನು ಸಂಬಂಧ ಇದೆ ಜಗತ್ ಮತ್ತು ಜಗತ್ ಜೊತೆಗೆ ನಿಮಗೆ ಯಾವ ಸಂಬಂಧ ಇದೆ ಅವರು ನಿಮಗೆ ಏನು ಕೊಡ್ತಾರೆ ಅಂತಲೂ ಕೇಳ್ರಿ ನಂತರ ತಿಳಿಸಿರಿ ಜರೂರ್ ವಹ ಜಗತ್ ಕಾ ಮಾಲಿಕ ಬನಾಯಂಗೇ ಬರೋಬರ್ ತುಮ್ ಅಬ್ ಬಂದೇ ಕಲ್ಪ ಪಹಲೆ ಭೀ ಬನೆ ತೋಯ ಬೋರ್ಡ್ ಫಿರ್ ಪಿರ್ ಸಬ್ ಪ್ರಶ್ನ ಖತಮ್ ಹೋಗಿ ನಂತರ ಅವರಿಗೆ ತಿಳಿಸಿ ಹಿಂದಿನ ಕಲ್ಪದಲ್ಲಿನೋ ಪರಮಾತ್ಮ ಬಂದು ನಮಗೆ ವಿಶ್ವದ ಮಾಲೀಕ ಆಗುವ ಆಸ್ತಿ ಕೊಟ್ಟಿದ್ರು ಈ ಕಲ್ಪದಲ್ಲಿಯೂ ಕೊಡ್ತಾ ಇದ್ದಾರೆ ಹೀಗೆ ಬೋರ್ಡಿನ ಮೇಲೆ ಸ್ಪಷ್ಟವಾಗಿ ಪ್ರಶ್ನಾವಳಿಯನ್ನ ಹಾಕ್ರಿ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಅವರಿಗೆ ಜ್ಞಾನ ತಿಳಿಸಿರಿ ಲಕ್ಷ್ಮೀ ನಾರಾಯಣ್ ಕೋ ಯಹ ವಿಶ್ವಕ್ಕೆ ಮಾಲಿಕ್ ಪನ್ಕಾ ವರಸ ಕೈಸೆ ಮಿಲ ಪೂಚನೆ ವಾಲಾ ತೋ ಜರೂರ್ ಜಾನ್ತಾ ಹೋಗ ಅಗರ ಇತನೀ ಸರ್ವಿಸ್ ನಹಿ ಕರೆಂಗೇ ತೋ ಗದ್ದಿ ಪರ್ ಕೈಸೆ ಬೈಠೆ ಯಹ ರಾಜ್ಯಯೋಗ ಹೇ ನರಸೆ ನಾರಾಯಣ್ ಬನನೇಕ ನೀವು ಜನರಿಗೆ ಪ್ರಶ್ನೆ ಕೇಳ್ತೀರಿ ಲಕ್ಷ್ಮೀನಾರಾಯಣರಿಗೆ ವಿಶ್ವದ ಮಾಲೀಕ ಆಗುವ ಆಸ್ತಿ ಯಾರಿಂದ ಸಿಕ್ಕಿತ್ತು ಅಂತ ಆಗ ಜನರಿಗೆ ಗೊತ್ತಾಗ್ತದೆ ಇಷ್ಟೊಂದು ಧೈರ್ಯದಿಂದ ಪ್ರಶ್ನೆ ಕೇಳ್ತಿದ್ದಾರಂದರೆ ಇವರಿಗೆ ಅದರ ಉತ್ತರನು ಅವಶ್ಯವಾಗಿ ಗೊತ್ತಿದೆ ಹೇಳಿ ಆಗ ಅವರು ಬಂದು ನಿಮ್ಮ ಮೂಲಕ ಜ್ಞಾನ ಕೇಳ್ತಾರೆ ನೀವು ತಿಳಿಸಿರಿ ಇದು ರಾಜಯೋಗ ಆಗಿದೆ ನರನಿಂದ ನಾರಾಯಣ ಆಗುವ ಯೋಗ ಇಷ್ಟಾದರೂ ಸೇವೆ ನೀವು ಮಾಡಬೇಕು ಸೇವೆ ಮಾಡುವಂಥವರು ಮಾತ್ರ ರಾಜಗದ್ದಿಗೆ राज सिंहासन के अधिकारी अख करे बाबा के पास समाचार आए तो बाबा समझे कि यह सर्विस कर रहे न घर का न सर्विस का समाचार देंगे तो कैसे समझेंगे कि यह विजय माला में आएंगे निश्चय बुद्धि विजयेंत संशय बुद्धि विनश्यंत ನಿಮ್ಮ ಸೇವೆಯ ಸಮಾಚಾರ ಮನೆತನದ ಸಮಾಚಾರ ನೌಕರಿ ಉದ್ಯೋಗದ ಸಮಾಚಾರ ನೀವು ಸಂಪೂರ್ಣವಾಗಿ ತಂದೆಗೆ ತಿಳಿಸ್ತಾ ಇದ್ದರೆ ಬಾಬಾ ನಿಮಗೆ ಯೋಗ್ಯವಾದಂಥ ಸೂಚನೆಗಳನ್ನು ಕೊಡ್ತಾರೆ ಯಾವ ಮಕ್ಕಳು ತಮ್ಮ ಸಂಪೂರ್ಣ ಸಮಾಚಾರವನ್ನು ತಂದೆಗೆ ತಿಳಿಸ್ತಾರೆಯೋ ಅವರು ವಿಜಯಮಾಲೆಯ ಮಣಿಗಳಾಗಿ ಬರ್ತಾರೆ आदरिंदा है हेड़ा निश्चय बुद्धि विजयंती संशय बुद्धि विनश्यंती तुम जानते हो अब हमारी राजधानी स्थापन हो रही उच्च पद के लिए पुरुषार्थ करना है परंतु कोई की तकदीर में नहीं तो टीचर क्या कर सकता है तुमने ऐसे खोटे कर्म किए जो तुम्हें भोगना पड़ता है मम्मा ने अच्छे कर्म किए हैं तो कितना अच्छा अटेंशन से मम्मा ने ऊंच पद प्राप्त किया तुम बच्चों को हर हालत में खूब पुरुषार्थ करना चाहिए राजधानिया स्थापने आगता है राजधानिय उन्नत पदवी पुरुषार्थ माड़ी ಆದರೆ ಒಬ್ಬರ ಅದೃಷ್ಟದಲ್ಲಿಯೇ ಶ್ರೇಷ್ಠ ಪದವಿ ಇಲ್ಲದಿದ್ದರೆ ಶಿಕ್ಷಕನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನೇಕರು ಕೆಟ್ಟ ಕರ್ಮಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಅದರ ಒಂದು ಕಷ್ಟಗಳನ್ನು ದುಃಖವನ್ನು ಇಲ್ಲಿ ಭೋಗಿಸಬೇಕಾಗ್ತದೆ ಅಮ್ಮಾರವರು ಒಳ್ಳೆಯ ಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ರು ಅದಕ್ಕಾಗಿ ಒಳ್ಳೆ ಎಚ್ಚರಿಕೆಯಿಂದ ಗಮನ ಕೊಟ್ಟು ಪುರುಷಾರ್ಥ ಮಾಡಿದ್ರು ಉನ್ನತ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡ್ರು ಐಸೆ ಬಾಪ್ ಬಚ್ಚೋಂಕೋ ಕಹತೆ ಹರ್ ಹಾಲತ್ಮೇ ಖೂಬ್ ಪುರುಷಾರ್ಥ ಕರ್ನಾ ಚಾಹಿಯೇ ಹೀಗೆ ಬಾಬಾ ಮಕ್ಕಳಿಗೆ ಆಗಾಗ ಎಚ್ಚರಿಕೆ ಕೊಡ್ತಾನೇ ಇರ್ತಾರೆ ಮಕ್ಕಳೇ ಏನೇ ಬರಲಿ ಯಾವ ಪರಿಸ್ಥಿತಿನೇ ಬರಲಿ ನೀವು ಪುರುಷಾರ್ಥ ಮಾಡಬೇಕು ಪುರುಷಾರ್ಥ ಬಿಡಬಾರದು ಫಿರ್ ಬಾಬಾನೇ ರಾಯ್ದಿ ಬೋರ್ಡ್ ಬನಾಯ್ ಲಗಾನಾ ಚಾಯೆ ಯಾ ಛೋಟೆ ಛೋಟೆ ಪರ್ಚೆ ಬನಕರ್ ಬಾಂಟನೇ ಚಾಯಿ ಬಾಬಾ ಹೇಳ್ತಾರೆ ನೀವು ಬೋರ್ಡನ್ನು ಹೊರಗೆ ಹಾಕಿರಿ ಅದರ ಮೂಲಕ ಸೇವೆ ಮಾಡಿರಿ ಅಥವಾ ಸಣ್ಣ ಸಣ್ಣ ಕರಪತ್ರಗಳನ್ನು ಮಾಡಿ ಹಂಚಿರಿ ಶುಭ ಕಾರ್ಯ ಮೇ ದೇರನಹಿ ತುಂಬ ಚೋಂಕೋ ಬಹೋತ್ ಸರ್ವಿಸ್ ಕರ್ನಿ ಚಾಯ್ ಸೇವೆಯ ಕೆಲಸ ಅಂದರೆ ಶುಭ ಕಾರ್ಯ ಈ ಶುಭ ಕಾರ್ಯದಲ್ಲಿ ಯಾವತ್ತೂ ಲೇಟ್ ಮಾಡಬೇಡಿ ಬಾಬಾ ಹೇಳಿದ ಕೂಡಲೇ ಅದನ್ನು ಪ್ರಾರಂಭ ಮಾಡಬೇಕು ನೀವು ಮಕ್ಕಳು ಬಹಳ ಬಹಳ ಸೇವೆ ಮಾಡಬೇಕು ಗೃಹಸ್ಥ ವ್ಯವಹಾರ ಮೇ ರಹತೆ ಕಮಾಲ್ ಕರ್ ದಿಖಾನಿ ಕಬ್ ಛೋಡನೆ ಕಾ ಖ್ಯಾಲ್ ನಹಿ ಕರ್ನಾ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಸಹ ಇಂಥ ಒಂದು ಅದ್ಭುತ ಪುರುಷಾರ್ಥ ಮಾಡಿ ತೋರಿಸಿ ತಂದೆಯ ಕೈ ಬಿಡುವ ಸಂಕಲ್ಪ ಎಂದೂ ನಿಮ್ಮಲ್ಲಿ ಬರಬಾರದು ಚೂ ಬಾಬಾ ಭಾರತ್ ಮೇ ಆಯಾ ಕೈಸೆ ಆಯಾ ಕ್ಯಾಕಿಯಾ કોઈ કો પતા નહીં ચુરાત્રે મનાતે જરા ભી પતા નહીં શું બાબા ભારત દલે બરતારે હેગે બરતારે એનું માડતારે ચુરાત્રિયા આચરણે ಯಾકે માડતીવી ಅನ್ನોદો யாરીગો ગોતిల్లా ಅದನ್ನ ತಿಳಸೋದರ ಮೂಲಕ ಸೇವೆ ಮಾಡಿ કોઈ બી વાત મે મુંજેતે હો તો પૂછો कि बाबा यह बात समझ में नहीं आती चौरासी का राज भी समझाया है मरणों में भी आना है बरोबर यह सब धारणा करनी चाहिए हमने ही चौरासी जन्म लिए अब फिर हम सूर्यवंशी बनते जितना जो पुरुषार्थ करेगा उतना ऊंच पद पाएगा ಯಾವುದಾದ್ರೂ ವಿಷಯದಲ್ಲಿ ಸಂಶಯ ಬಂದರೆ ತಂದೆಗೆ ಕೇಳಿರಿ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಎಂಬತ್ನಾಲ್ಕು ಜನ್ಮಗಳ ರಹಸ್ಯ ಬಾಬಾ ನಮಗೆ ತಿಳಿಸಿದ್ದಾರೆ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರ್ತೀವಿ ವರ್ಣಗಳಲ್ಲಿ ಬರ್ತೀವಿ ಎಂಬ ರಹಸ್ಯ ಬಾಬಾ ನಮಗೆ ತಿಳಿಸಿದ್ದಾರೆ ಈ ಥರ ज्ञान पॉइंट सह यथार्थवा तक धारणे माड़ी कितनी सहज बात है फिर भी बुद्धि में बैठता नहीं बैठता नहीं है तो आकर पूछो बाबा हम इस समझानी में मुंजते बाबा यु सहजवा तक बुद्ध अदूर्थ आगोद ಅರ್ಥ ಆಗದೇ ಇದ್ದಾಗ ಸಂಶಯ ಬಂದಾಗ ತಂದೆಯ ಹತ್ತಿರ ಬಂದು ತಿಳ್ಕೊಳ್ಳಿ ಟೆಂಪ್ಟೇಷನ್ ಹೋಗ ಬೋರ್ಡ್ ದೇಖಕ ಕಿ ಇಸ ನಾಲೆಜ್ಸೆ ತುಮ್ ಸದಾ ಸುಖಿ ಶ್ರೇಷ್ಠಾಚಾರಿ ಬಂಜಾತೆ ಹೋ ಮನೆಯ ಹೊರಗೆ ಬೋರ್ಡ್ ಹಾಕ್ರಿ ಇಲ್ಲಿ ಈಶ್ವರೀಯ ಜ್ಞಾನ ಕೊಡಲಾಗ್ತದೆ ಪರಮಾತ್ಮನ ಪರಿಚಯ ಕೊಡಲಾಗ್ತದೆ ಈ ಜ್ಞಾನದಿಂದ ನೀವು ಸದಾ ಸುಖಿ ಸದಾ ಶ್ರೇಷ್ಠಾಚಾರಿ ಆಗ್ತೀರಿ ಅಂತ ಇಂಥ ಶಬ್ದಗಳನ್ನು ನೋಡಿದಾಗ ಜನರಿಗೆ ಆಕರ್ಷಣೆ ಆಗುವುದು ಫಿರ್ ಟೆಂಪ್ಟೇಷನ್ ಹೋಗ ಕ್ಯೋ ನಾ ಐಸಿ ಬಾತ್ ಜಾಕ ಸಮ ಸರ್ವಿಸ್ಸೆ ಸಮಜ ಜೆ ಈ ಕೌನ್ ಕೌನ್ ಸಚ್ಚಾ ಜೋ ಅಟೆನ್ಷನ್ ದೇತೆ ವಹಿ ಮಾಲಾಕ ದಾನ ಬನಿ ಒಳ್ಳೊಳ್ಳೆ ಶಬ್ದಗಳನ್ನು ಬರೆದು ಹಾಕಿದಾಗ ಜನರಿಗೆ ಆಕರ್ಷಣೆ ಆಗ್ತದೆ ಯಾಕೆ ನಾವು ತಿಳ್ಕೋಬಾರದು ಅಂತ ಹತ್ತಿರ ಬರ್ತಾರೆ ಆಗ ನೀವು ಅವರಿಗೆ ಜ್ಞಾನ ತಿಳಿಸಿರಿ ಈ ಥರ ಸೇವೆ ಮಾಡುವಂಥ ಮಕ್ಕಳನ್ನು ನೋಡಿದಾಗ ಬಾಬನಿಗೆ ಅರ್ಥ ಆಗ್ತದೆ ನಿಜವಾದ ಸೇವಾಧಾರಿಗಳು ಯಾರಿದ್ದಾರೆ ನಿಜವಾದ ಸೇವಾಧಾರಿಗಳೇ ಮಾಲೆಯ ಮಣಿಗಳಾಗ್ತಾರೆ ಸೇವಾ ಕರ್ಕೆ ದಿಖಾನಿ ಪ್ರಾಕ್ಟಿಕಲ್ ತುಮ್ ಸನ್ಮುಖ ಬೈಠ ಸುಂದ್ರಹೇ ಬಾಕಿ ಬಚ್ಚೆ ಮುರಳಿದ್ವಾರ ಸುನಿ ಯ ಸಬ್ ಸಮಜನೆ ಕಿ ಬಾತೆ ಹೇ ಮಧುಬನದಲ್ಲಿ ಇರುವಂಥ ಮಕ್ಕಳು ಸನ್ಮುಖದಲ್ಲಿ ಕುಳಿತು ನೇರವಾಗಿ ತಂದೆಯಿಂದ ಮುರಳಿ ಕೇಳ್ತಾರೆ ಉಳಿದ ಸೇವಾ ಕೇಂದ್ರಗಳಲ್ಲಿ ಇರುವಂಥ ಮಕ್ಕಳು ಪ್ರಿಂಟೆಡ್ ಮುರಳಿಯ ಮೂಲಕ ಆ ಮುರಳಿಯನ್ನು ಕೇಳ್ತಾರೆ ಬಾಪಾಯಾ ಹೇ ಶಿಕ್ಷಕ ಬಂದ್ ಪಡಾತೇ ಆದಿ ಮಧ್ಯ ಅಂತ್ಯಕ್ಕೆ ನಾಲೇಜ್ ದೇತೆ ತೋ ಗುರು ಶಿಕ್ಷಕ್ ಅವ್ರ ಬಾಪ್ ಬಂದ್ ಗಯಾನ ತೀನೋ ಹೋಗೈ ಪರಂತು ಬಹೋತ್ ಬಚ್ಚೆ ಭೂಲ್ ಜಾತೆ ಆ ಪರಮಾತ್ಮನೇ ನಮಗೆ ತಂದೆ ಗುರು ಶಿಕ್ಷಕ ಆಗಿದ್ದಾರೆ ಎಂಬ ವಿಚಾರ ಮಕ್ಕಳು ಮರೀತಾರೆ ಬುದ್ಧಿ ಸೇವಾ ನಶಾ ನಿಖಲ್ ಜಾತಾಯಿ ನಹಿತ್ತೋ ಸ್ಥಾಯಿ ಖುಷಿ ರಹನೀಚಾಯಿ ಕೇಳುವಾಗ ನಶೆ ಇರ್ತದೆ ಹೊರಗೆ ಹೋದಾಗ ನಶೆ ಹೋಗಿಬಿಡ್ತದೆ ಹಾಗೆ ನೋಡಿದರೆ ಈ ಒಂದು ಖುಷಿ ನಶೆ ಏನಿದೆ ನಿರಂತರವಾಗಿ ಮಕ್ಕಳಲ್ಲಿ ಇರಬೇಕು ಅಚ್ಚ ಮೀಠೆ ಮೀಠೆ ಸಿಕ್ಕಿ ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ಕಿ ರುಹಾನಿ ಕೋ ನಮಸ್ತೆ ರುಹಾನಿ बच्चों की रूहानी बाप दादा को याद प्यार गुड मॉर्निंग और नमस्ते 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 धारणेगा मुख्यांश विजयमाला का दाना बनने के लिए अपने ऊपर पूरा अटेंशन देना है श्रेष्ठाचारी बनने और बनाने की सेवा करनी ವಿಜಯಮಾಲೆಯ ಮಣಿ ಆಗಬೇಕಾದ್ರೆ ನಮ್ಮ ಮೇಲೆ ನಮಗೆ ಸಂಪೂರ್ಣ ಗಮನ ಇರಬೇಕು ಎಚ್ಚರಿಕೆ ವಹಿಸಿ ಶ್ರೇಷ್ಠಾಚಾರಿ ಆಗುವ ಮತ್ತು ಅನೇಕರನ್ನು ಶ್ರೇಷ್ಠಾಚಾರಿ ಮಾಡುವ ಸೇವೆಯಲ್ಲಿ ತೊಡಗಬೇಕು ಎರಡನೇ ಕೊಯ್ ಬಿ ಐಸಾ ಖೋಟಾ ಕರ್ಮ ನಹೀಕರ್ನಾಯಿ ಜಿಸ್ಕಿ ಭೋಗನ ಭೋಗನಿ ಪಡೆ ಬಾಪಕಿ ರಾಯ್ ಪರ್ ಕದಂ ಕದಂ ಚಲ್ನಾಯ ಯಾವುದೇ ಕೆಟ್ಟ ಕರ್ಮ ಮಾಡಬಾರದು ಯಾವ ಕರ್ಮದ ಶಿಕ್ಷೆ ಭೋಗಿಸಬೇಕಾಗ್ತದೆ ಅಂತಹ ಕರ್ಮಗಳನ್ನು ಮಾಡಬಾರದು ತಂದೆಯ ಸಲಹೆಯಂತೆ ಹೆಜ್ಜೆ ಹೆಜ್ಜೆಗೂ ನಡಿಬೇಕು ವರದಾ अपने आकर्षणमय स्थिति द्वारा सर्व को आकर्षित करने वाले रूहानी सेवाधारी भव तम आकर्षणीय स्थित सर्वरण आकर्षित आत्मिक सेवाधारी भव रूहानी सेवाधारी कभी यह नहीं सोच सकते कि सेवा में वृद्धि नहीं होती या सुनने वाले नहीं मिलते सुनने वाले बहुत सिर्फ आप अपनी स्थिति रूहानी आकर्षणमय बनाओ जब चुंबक अपनी तरफ खींच सकता है तो क्या आपकी रूहानी शक्ति आत्मा उनको नहीं खींच सकती તો રોહાનિ આકર્ષણ કરને વાલે ચુંબક બનો જિસસે આત્માએ સ્વતઃ આકર્ષિત હોકર આપકે સામે આ જાય યહી આપ રોહાનિ સેવાધારી બચ્ચોકી સેવા આત્મિક સેવાધારી મક્કો એંદુ ઈ વિચાર માડોદિલા સેવે વૃદ્ધિ આક્તિલા ಕೇಳುವಂಥವರೇ ಸಿಕ್ತಿಲ್ಲ ಬಾಬಾ ಹೇಳ್ತಾರೆ ಕೇಳುವಂಥವರು ಬಹಳ ಜನ ಇದ್ದಾರೆ ಆದರೆ ನಿಮ್ಮಲ್ಲಿ ಆ ಒಂದು ಆತ್ಮಿಕ ಆಕರ್ಷಣೆ ಕಾಣ್ತಾ ಇಲ್ಲ ನೀವು ಆತ್ಮಿಕ ಆಕರ್ಷಣೆಯ ಮೂರ್ತಿ ಆಗ್ರಿ ಆಗ ಜನ ತಾವಾಗಿ ನಿಮ್ಮ ಹತ್ತಿರ ಬರ್ತಾರೆ ಹೇಗೆ ಐಸ್ಕಾಂತ ತನ್ನ ಕಡೆಗೆ ಲೋಹವನ್ನು ಆಕರ್ಷಣೆ ಮಾಡ್ತದೆ ಹಾಗೆ ಆತ್ಮಿಕ ಶಕ್ತಿ ಉಳ್ಳವರು ನೀವು ಆತ್ಮರನ್ನ ಆಕರ್ಷಣೆ ಮಾಡಲಿಕ್ಕೆ ಆಗಲ್ವಾ. ಆತ್ಮಿಕ ಆಕರ್ಷಣೆ ಮಾಡುವಂತಹ ಚುಂಬಕ ಆಗಿರಿ ಐಸ್ಕಾಂತ ಆಗಿರಿ ಆಗ ಆತ್ಮರು ಸ್ವತಃ ನಿಮ್ಮ ಕಡೆಗೆ ಆಕರ್ಷಣೆ ಆಗಿ ಬರುವರು ಮತ್ತು ನಿಮ್ಮಿಂದ ಜ್ಞಾನ ಕೇಳಿ ನಿಮ್ಮ ಸಮಾನ ಆಗುವರು ಆ ಥರ ಅನೇಕರನ್ನು ನಿಮ್ಮ ಸಮಾನ ಮಾಡುವಂತಹ ರೂಹಾನಿ ಸೇವಾಧಾರಿ ಮಕ್ಕಳಾಗಿರಿ ಈ ಸೇವೆಯೇ ಸೇವಾಧಾರಿ ಮಕ್ಕಳ ಮುಖ್ಯ ಸೇವೆಯಾಗಿದೆ ಶ್ಲೋಗನ್ ಸಮಾಧಾನ ಸ್ವರೂಪ ಬನನಾ ಹೇ ತೋ ಸಬ್ಕೋ ಸ್ನೇಹ ಅವ್ರ ಸಮ್ಮಾನ್ ದೇತೆ ಚಲೋ ಸಮಾಧಾನ ಸ್ವರೂಪ ಆಗಬೇಕಾದರೆ ಸರ್ವರಿಗೂ ಸ್ನೇಹ ಮತ್ತು ಸನ್ಮಾನ ಕೊಡ್ತಾ ಹೋಗ್ರಿ ಎಷ್ಟೆಷ್ಟು ಕೊಡ್ತೀರಿ ಅಷ್ಟು ನಿಮಗೆ ಸಮಾಧಾನ ಪ್ರಾಪ್ತಿಯಾಗ್ತದೆ ಸ್ನೇಹ ಸನ್ಮಾನ ಎಷ್ಟೆಷ್ಟು ಕೊಡ್ತಿರಿ ಅಷ್ಟು ಜನರಿಂದನೂ ನಿಮಗೆ ಸ್ನೇಹ ಸನ್ಮಾನ ಸಿಗ್ತದೆ ನಿಮ್ಮ ಸಮಸ್ಯೆಗಳಿಗೆ সমাধানನು ಸಿಗತದೆ ಮಾತೇಶ್ವರಿಜಿ ಕೇ ಅಮೂಲ್ಯ ಮಹಾವಾಕ್ಯ ಪರಮಾತ್ಮ ಏಕಹೆ बाकी सर्व मनुष्य आत्मा हे परमात्मा ओ बने ಉಳಿದವರೆಲ್ಲರೂ মনুষ्या आत्माರು ಯೆ ಸಾರಿ ದುನಿಯಾ ಜಾಂತಿ ಹೇ ಪರಮಾತ್ಮ ಸರ್ವಶಕ್ತಿવાન ಹೇ जाने जानन हारे सारी दुनिया खुद भी कहती हम परमात्मा की संतान परमात्मा एक है बल कोई धर्म वाला भी हो वो भी परमात्मा को मानते अपने को परमात्मा द्वारा भेजा हुआ संदेश वाहक समझते ऐसे ही संदेश लेकर ಅಪ್ನೇ ಅಪ್ನೆ ಧರ್ಮಕ್ಕೆ ಸ್ಥಾಪನಾ ಕರ್ತೆ ಇಡೀ ಜಗತ್ತೇ ಹೇಳ್ತದೆ ಪರಮಾತ್ಮ ಒಬ್ಬನೇ ಇದ್ದಾನೆ ಅವನು ಸರ್ವಶಕ್ತಿವಂತ ತಿಳಿಸಿ ತಿಳಿಸುವವನು ತಿಳಿದು ತಿಳಿಸುವವನು ಇಡೀ ಜಗತ್ತೇ ಹೇಳ್ತದೆ ನಾವೆಲ್ಲರೂ ಪರಮಾತ್ಮನ ಮಕ್ಕಳು ಇತರ ಧರ್ಮದವರು ಹೇಳ್ತಾರೆ ಪರಮಾತ್ಮ ಒಬ್ಬನೇ ಇದ್ದಾನೆ नाव संदेशवाह का आगे बंदी देवी जैसे गुरु नानक ने परमात्मा की इतनी बड़ाई की एक ओंकार सत्य नाम एक ओंकार का अर्थ है परमात्मा एक है सत्य नाम अर्थात उसका नाम सत्य है वो या परमात्मा नाम रूप वाला भी है अविनाशी है ಅಕಾಲ ಅಕಾಲಮೂರತ್ ಭೀ ಹೇ ತೋ ಫಿರ್ ಪುರುಷ ಭೀ ಮಾನಾ ವೋ ಖುಧ್ ಅಕರ್ತಾ ಹೋತೆ ಹು ಬಿ ಬ್ರಹ್ಮಾತನ ದ್ವಾರ ಕರ್ತಾಪುರುಷ ಬಂತ ಹೇ ಗುರು ನಾನಕರು ತಮ್ಮ ಗ್ರಂಥದಲ್ಲಿ ಪರಮಾತ್ಮನ ಯಥಾರ್ಥ ಮಹಿಮೆಯನ್ನು ಬರೆದಿಟ್ಟಿದ್ದಾರೆ ಪರಮಾತ್ಮನ ಬಗ್ಗೆ ನಾನಕರು ಹೇಳ್ತಾರೆ ಏಕ ಓಂಕಾರ ಸತ್ಯನಾ ಅವನು ಓಂಕಾರ ಸ್ವರೂಪದಲ್ಲಿ ಇದ್ದಾನೆ ಒಬ್ಬನೇ ಇದ್ದಾನೆ ಅವನೇ ಸತ್ಯ ಅವಿನಾಶಿ ಅಕಾಲಮೂರ್ತಿಯಾಗಿದ್ದಾನೆ ಅವನು ಕರ್ತಾಪುರುಷ ಆಗಿದ್ದಾನೆ ಅಂದರೆ ಅವನು ಸ್ವತಃ ಅಕರ್ತ ಆಗಿದ್ರೂ ಬ್ರಹ್ಮಾತನುವಿನ ಮೂಲಕ ಕಾರ್ಯವನ್ನು ಮಾಡಿ ತೋರಿಸ್ತಾನೆ ಅಭ್ಯಹ ಸಾರಿ ಮಹಿಮಾ ಏಕ ಪರಮಾತ್ಮ ಕಿ ಮನುಷ್ಯೈತನ ಸಮಜತೆ ಹುಯೇ ಫಿರ್ಬಿ ಕಹತೆ ಈಶ್ವರಸರ್ವತ್ರ ಏಕೋಂಕಾರ ಸತ್ಯನಾಂ ಅವಿನಾಶಿ ಅಕಾಲ ಮೂರತಂತ ಮಹಿಮೆ ಮಾಡುವಂಥವರೂ ಸಹ ಅನೇಕ ಗ್ರಂಥಗಳಲ್ಲಿ ಪರಮಾತ್ಮ ಒಬ್ಬನೇ ಇದ್ದಾನೆ ಅಂತ ಬರೆದವರೂ ಸಹ ಕೇಳವರು ಸಹ ಮತ್ತೆ ಹೇಳ್ತಾರೆ ಪರಮಾತ್ಮ ಸರ್ವ್ಯಾಪಿ ಈಶ್ವರ ಸರ್ವತ್ರ ಇದ್ದಾನೆ ಅಹಂ ಆತ್ಮ ಸೋ ಪರಮಾತ್ಮ ಇನ್ ಕೆಲವರು ನಾನು ಆತ್ಮನೇ ಪರಮಾತ್ಮ ಅಂತಲೂ ಹೇಳ್ತಿದ್ದಾರೆ ಅಗರ್ ಸಬಿ ಪರಮಾತ್ಮ ಠಹರೆ ಫಿರ್ ಏಕೋಂಕಾರ್ಯ ಮಹಿಮಾ ಕಿಸ್ ಪರಮಾತ್ಮ ಕೀ ಕರ್ತೆಹೇ ಒಂದು ವೇಳೆ ನಾವೆಲ್ಲರೂ ಪರಮಾತ್ಮ ಆಗಿಬಿಟ್ಟರೆ ಏಕೋಂಕಾರ ಸತ್ಯನಾಮ್ ಎಂಬ ಮಹಿಮೆ ಅದು ಯಾವ ಪರಮಾತ್ಮನ ಮಹಿಮೆ ಆಗಿದೆ ಇಸೆ ಸಿದ್ಧಹೆ ಈ ಪರಮಾತ್ಮ ಏಕಹೆ ಏಕೋಂಕಾರ ಅಂದರೆ ಪರಮಾತ್ಮ ಒಬ್ಬನೇ ಇದ್ದಾನೆ ಇದರಿಂದ ಅರ್ಥ ಆಗ್ತದೆ ಸಿದ್ಧ ಆಗ್ತದೆ ಸರ್ವರಿಗೂ ತಂದೆ ಪರಮಾತ್ಮ ಒಬ್ಬನೇ ಇದ್ದಾನೆ अच्छा ओम शांति ओम शांति ओम शांति